ಗಣೇಶನ ದರ್ಶನವಾಗಿ ನೀನು ಒಬ್ಬನೇ ಗಣೇಶನ ದರ್ಶನವನ್ನ ಮಾಡಿಕೊಂಡು ಅವನ ಅನುಭವವನ್ನು ಪಡೆಕೊಂಡಿರೋದು ಬೇಡ ನಾಲ್ಕಾರು ಜನ ಇದರಲ್ಲಿ ಸಂತೋಷ ಪಡೋ ಹಾಗೆ ಒಂದು ಸಣ್ಣ ದೇವಸ್ಥಾನವನ್ನು ಕಟ್ಟಿಸು ಅಂತ ನನಗೆ ಪ್ರೇರಣೆ ಆಯಿತು ಪ್ರೇರಣೆ ಆದ ಮೇಲೆ ನಾನು ಆಗ ಒಂದು ಕಂಪನಿಯಲ್ಲಿ ಗುಮಾಸ್ತನಾಗಿದ್ದೆ ನನಗೆ 500 600 ರೂಪಾಯಿ ಸಂಬಳ ಬರ್ತಾ ಇತ್ತು ಆ ಸಂಬಳದಲ್ಲಿ ಹೇಗೆ ದೇವಸ್ಥಾನ ಕಟ್ಟಿಸೋದು ಸಾಧ್ಯವಾಗಲಿಲ್ಲ ಅದನ್ನು ಅವನನ್ನೇ ಗಣೇಶನೇ ಪ್ರಾರ್ಥನೆ ಮಾಡಿಕೊಂಡಾಗ ಗಣೇಶ ಏನು ಹೇಳಿದ ಅಂದ್ರೆ ನೀನು ಸುಮ್ಮನೆ ಪ್ರಯತ್ನವನ್ನು ಮಾಡು ಬಾಕಿ ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಗಣೇಶ ಹೇಳಿದ ಇದೇ ಗಣೇಶ ಆ ಪ್ರಾರ್ಥನೆ ಮೇಲೆ ನಾನು ಇಲ್ಲಿ ಪ್ರಯತ್ನ ಪಟ್ಟೆ ತಟ್ಲ ಕಟ್ಟೋದಕ್ಕೆ ಶುರು ಮಾಡಿದ ಮೇಲೆ ದುಡ್ಡು ಯಾವುದೂ ಇಲ್ಲ ನನ್ನ ಹತ್ರ ನನಗೆ ಬರ್ತಾ ಇದ್ದಿದ್ದ 600 ರೂಪಾಯಿ ಸಂಬಳ ಹೇಗೆ ಅಂಥದ್ರಲ್ಲಿ ಏನೋ ಒಂದು ಮನಸ್ಸಿನಲ್ಲಿ ಪ್ರೇರಣೆ ಆಗೋದು ಯಾರನ್ನೋ ಹೋಗಿ ನೋಡೋವೆ ಎರಿತಾರೆ ದೇವಸ್ಥಾನ ಕಟ್ತಾ ಇದ್ದೀನಿ ಅಂತ ಹೇಳಿದರೆ ಅವರೇನೋ ಒಂದಷ್ಟು ಸಹಾಯ ಮಾಡೋರು ದೊಡ್ಡ ದೊಡ್ಡ ಕಂಪನಿಗಳಿಗೆಲ್ಲ ಹೋಗ್ಬಿಟ್ಟು ಅವರಿಗೆ ಸಂಬಳ ಬರೋದಕ್ಕೆ ಒಂದು 5 ದಿವಸ ಮುಂಚೆ ಒಂದು ಪಾಂಪ್ಲೆಟ್ ಮಾಡ್ಕೊಂಡು ಹೋಗಿ ದೇವಸ್ಥಾನ ಕಟ್ಟಿಸ್ತಾ ಇದ್ದೀನಿ ಏನಾದರೂ ಕಾಣಿಕೆ ಕೊಡಿ ಅಂತ ಹೇಳಿಬಿಟ್ಟು ಹಂಚಿಬಿಟ್ಟು ಬರೋವೆ ಸಂಬಳ ಬರೋ ದಿವಸ ಯಾವತ್ತು ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಬಾಗಿಲಲ್ಲಿ ಒಂದು ಟವಲ್ ಹಾಕ್ಬಿಟ್ಟು ಒಂದು ಗಣೇಶನ ಫೋಟೋವನ್ನು ಅಲ್ಲಿ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋವೆ ಎಲ್ರಿಗೂ ಹಾಗೆ ಪ್ರತಿಯೊಬ್ಬರೂ ಇದ್ದಿದ್ದೆ 4 ಅಣಿ 8 ಅಣಿ ಅಥವಾ 5 ರೂಪಾಯಿ 1 ರೂಪಾಯಿ ಈ ಥರ ಎಲ್ಲ ಹಾಕೋದು ಅದನ್ನು ಕಲೆಕ್ಟ್ ಮಾಡ್ಕೊಂಬರೋವೆ ಇಲ್ಲಿ ಕೂಲಿ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ವಿ ಆಮೇಲೆ ಇದ್ದಿದ್ದೆ ಇಲ್ಲಿ ಒಂದು ವಿಶೇಷವೇನಪ್ಪ ಅಂದರೆ ಶಿವ ವಿಷ್ಣು ಭೇದವಿಲ್ಲ ಇಲ್ಲಿ ಹೊರಗಡೆ ದೇಶದಿಂದ ಪರದೇಶಗಳಿಂದ ಕೂಡ ಬರತಕ್ಕಂಥ ಡಿವೋಟೀಸ್ ಇದ್ದಾರೆ ಅವರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಮೇರಿಕಾದಿಂದ ಬರ್ತಾರೆ ಇಂಗ್ಲೆಂಡ್ನಿಂದ ಬರ್ತಾರೆ ಚೈನಾದಿಂದ ಬರ್ತಾರೆ ಜಪಾನ್ನಿಂದ ಬರ್ತಾರೆ ಎಲ್ಲ ಬರ್ತಾರೆ ಬಂದು ಅವ್ರಿಗೇನೋ ಒಂದಿಷ್ಟಾರ್ಥಗಳನ್ನ ಇಲ್ಲಿ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನೆರವೇರಿದೆ ಅದೇ ತರಹ ಎಷ್ಟೋ ಜನಕ್ಕೆ ಆಪರೇಷನ್ ಆಗಬೇಕಾದಂಥ ಕಾಯಿಲೆಗಳಿದ್ದು ಅವರು ಬಂದು ಇಲ್ಲಿ ಗಣೇಶನ ಥರ ಪ್ರಾರ್ಥನೆ ಮಾಡಿಕೊಂಡಾಗ ಆಪರೇಷನ್ ಇಲ್ಲದೆ ಅವ್ರ ಕಾಯಿಲೆ ವಾಸಿಯಾಗಿದೆ ಇದೆಲ್ಲ ನಾನು ಕಣ್ಣಿಂದ ನೋಡಿರ್ತಕ್ಕಂಥ ಅನುಭವಗಳು ಸುಮಾರು ಗಣೇಶನ ದೇವಸ್ಥಾನಕ್ಕೆ ನಾನು 12 ವರ್ಷದಿಂದ ಸತತವಾಗಿ ಬರ್ತಾ ಇದ್ದೀನಿ ಪ್ರತಿದಿನ ಬರ್ತೇನೆ ಇಲ್ಲಿಗೆ ಮನೆಗೆ ಹೋಗದಿದ್ರು ಸಹ ನಾನು ಗಣೇಶನ ದೇವಸ್ಥಾನಕ್ಕೆ ಮಾತ್ರ ತಪ್ಪಿಸೋದಿಲ್ಲ ಇಲ್ಲಿ ಒಂದು ವಿಶೇಷ ಏನಂದರೆ ನಾನು ಬೆಂಗಳೂರಿಗೆ ಬಂದಾಗ ಕೆಲಸ ಹುಡ್ಕೊಂಡು ಬಂದೆ ಇವತ್ತೊಂದು ದಿವಸ ಎಷ್ಟು ಎಳಿಗೆ ಕೊಟ್ಟಿದ್ದಾನೆ ಗಣೇಶ ಅಂತ ಹೇಳಿದ್ರೆ ಇದು ನನ್ನದೊಬ್ಬಂದ ನಂಬಿಕೆ ಅಲ್ಲ ಇವನ್ ನನ್ನ ವೈಫು ನನ್ನ ಮಕ್ಕಳು ಎಲ್ಲರೂ ಪ್ರತಿ ದಿವಸ ಬಂದು ಹೋಗ್ತೇವೆ ಈ ನಂಬಿಕೆ ನಮಗೆ ತುಂಬ ಒಂದು ಇದು ಕೊಟ್ಟಿದೆ ನೆಮ್ಮದಿ ಕೊಟ್ಟಿದೆ ನಮ್ಗೆ ಏನಕ್ಕೂ ಕೊರತೆ ಆಗದೆ ಇದ್ದಂಗೆ ನೋಡ್ಕೊಂಡಿದ್ದಾನೆ ಗಣೇಶ